ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆಂಧ್ರದ ಗಡಿಯ ಗೌನಿಪಲ್ಲಿ ಗ್ರಾಮವು ಶಿಕ್ಷಣದಲ್ಲಿ ಹಿಂದುಳಿದಿರುವ ಗಡಿಯಂಚಿನಲ್ಲಿ ಶಾಲೆಗೆ ಹೋಗುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಪ್ರಯಾಣದ ಕಾರಣದಿಂದಾಗಿ ಬಹುತೇಕ ಮಕ್ಕಳು ಶಾಲೆಯಿಂದ ದೂರ ಉಳಿಯುವ ಅನಿವಾರ್ಯ ಪರಿಸ್ಥಿತಿ ಇದೆ. ಇದನ್ನ ಮನಗಂಡ ಸರ್ಕಾರ ಈ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಸುಮಾರು 17 ಕೋಟಿ ವೆಚ್ಚದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ನಿರ್ಮಿಸಲು ಮುಂದಾಗಿದೆ. ಗಡಿ ಭಾಗವಾಗಿದ್ದರಿಂದ ಸರಿಯಾದ ಸ್ಥಳಾವಕಾಶ ಲಭ್ಯವಾಗಿರೋದ್ರಿಂದ ಗೌನಿಪಲ್ಲಿ ಹೊರವಲಯದಲ್ಲಿ ಸುಮಾರು 15 ಎಕರೆ ಗುಡ್ಡಗಾಡಿನ ಪ್ರದೇಶವನ್ನ ನೆಲಸಮಗೊಳಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಮಾಡಿದೆ. ಆ ಮೂಲಕ ಮಕ್ಕಳಿಗೆ ಉತ್ತಮ ವಾತಾವರಣದೊಂದಿಗೆ ಅಕ್ಷರಾಭ್ಯಾಸಕ್ಕೆಂದು ಜ್ಞಾನ ದೇಗುಲಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಇದು ಗೌನಪಲ್ಲಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಇದು ತುಂಬ ಸಂತೋಷದ ವಿಷಯ, ಯಾಕಂದರೆ ಇದೊಂದು ಬರಪೀಡಿತ ಬಯಲುಸೀಮೆ. ಇಲ್ಲಿ ಸುಮಾರು ಮಕ್ಕಳು ಓದಬೇಕಂದ್ರೆ ಸುಮಾರು 20-30 ಕಿಲೋಮೀಟರ್ ಚಿಂತಾಮಣಿ ಶ್ರೀನಿವಾಸಪುರವರೆಗೂ ಹೋಗಿ ಓದಿ ಬರುವಂಥ ಕಾಲ. ನಾವು ಕೂಡ ಸುಮಾರು 30 ಕಿಲೋಮೀಟರ್ ಹೋಗಿ PUC ಮಾಡಿ ಬಂದಿದ್ದೇವೆ. ಅದರ ಕಷ್ಟ ಏನು ಅಂತ ನಮ್ಗೆ ಗೊತ್ತು. ಈ ಕಷ್ಟವನ್ನು ನೋಡಿ ನಾವು ಶಾಸಕರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಥರ ನಮಗೆ ಒಂದು ಸಹಕಾರಿಯಾಗಿ ಏನಾದರೂ ನೀವು ಮಾಡಿಕೊಡಬೇಕು ಅಂತ ಕೇಳಿದಾಗ ಅವರು ವಸತಿ ಶಾಲೆಯನ್ನು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು 18 ಕೋಟಿ ವೆಚ್ಚದಲ್ಲಿ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಇದು ತುಂಬ ಈ ಸುತ್ತಮುತ್ತಲ ಸುಮಾರು 50 ಗ್ರಾಮಗಳಿಗೆ ತುಂಬ ಅನುಕೂಲವಾಗುತ್ತೆ. ಹೆಚ್ಚು ಕಮ್ಮಿ 4,000-5,000 ಜನ ಬಂದು ಇಲ್ಲಿ ಓದಿ 6ನೇ ಕ್ಲಾಸಿಗೆ ಬಂದು ಜಾಯಿನ್ ಆಗಿದ್ದಾರೆ ಅಂದರೆ 12ನೇ ಕ್ಲಾಸ್, ಅಂದರೆ PUC ಮುಗಿಯೋರು ಇಲ್ಲೇ ಇರುತ್ತಾರೆ. ತುಂಬ ಅನುಕೂಲ ಆಗುತ್ತೆ, ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಒಬ್ಬ ಮಗು SLCC ಮುಗಿಸಿ ನಂತರ PUC ಮಾಡಬೇಕಂದ್ರೆ ಲಕ್ಷಾನುಗಟ್ಟಲೆ ಕಟ್ಟುವ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಈ ಥರ ಶಾಲೆ ನಮ್ಮ ಊರಲ್ಲಿ ಇರೋದು ನಮ್ಗೆ ತುಂಬ ಸಂತೋಷವಾಗಿದೆ. ಅದನ್ನು ಮುಂದಿನ ಶೈಕ್ಷಣಿಕ ವರ್ಷ ಜುಲೈ-ಮಾರ್ಚ್ ಒಳಗೆ ಇದು ಮುಕ್ತಾಯಗೊಂಡ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ, ಯಾಕಂದರೆ ನಮ್ಮೂರಿನ ವಿದ್ಯಾರ್ಥಿಗಳು ನಮ್ಮೂರಲ್ಲೇ ಓದಿ ಬೆಳಿಬೋದು ಅನ್ನೋ ಒಂದು ಆಶಯ ನಮಗಿದೆ. ಇದಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತಾ ರಮೇಶ್ ಕುಮಾರ್ ಅವರಿಗೆ.